ಯಾವ್ದೋ ನೋಡಮಗ ಬರ್ತೈತೆ ಜಿಂಕೆ ಮರಿ. ಯಾವ್ದೋ ಅದು ಫಿಗರ್ ಸೂಪರ್ ಆಗೈತಲ್ಲೋ. ಬಸ್ ಹೆಂಗಾರ ಮಾಡಿ ಅನ್ಲೇಬೇಕು. ನಡೀರೋ ಹಾಗಾದ್ರೆ ಎತ್ತಾಕೊಂಡು ಹೋಗೋಣ. ಯಾರೋ ನೀವೆಲ್ಲ? ನಾವೆಲ್ಲ ನಿಮ್ ಮಾವನ್ ಮಕ್ಳು. ನಾವ್ ಯಾರಂತ ತೋರಿಸಿ ಬಾ. ಹೇಯ್ ಕುರ್ರ ಓಡೋಗ್ತಿದ್ದಾಳೆ. ಯಾರೋ ನೀವೆಲ್ಲ. ಅದೆಲ್ಲ ಕಟ್ಕೊಂಡು ನಿನ್ಗೆ ನಾವಾಗ ಹೋಗೋ ಸೈಡ್ಗೆ. ಏಯ್ ಸೈಡ್ಗೆ ಹೋಗಲಿ ಬಾರೆ. ಮಾನ ಪ್ರಾಣ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ, ನಿಮ್ ಜಾಗದಲ್ಲಿ ಯಾರಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ನಿಮ್ ನಂಬರ್ ಕೊಡ್ತೀರಾ? ಹಾ ಓಕೆ ತಗೊಳ್ಳಿ. 8150 827390. ಓಕೆ ಬಾಯ್. ಓಕೆ ಬಾಯ್. ಹಾಯ್ ಶಿವ. ಹಲೋ ಯಾರು ಹೇಳಿ? ನಾನು ಅದೇ ರೌಡಿಗಳಿಂದ ಪಾರ್ ಮಾಡಿದ್ರಲ್ಲ ಅದೇ ನಿಶಾ. ಓ ನಿಶಾ ಹೇಳಿ, ಏನ್ ಕಾಲ್ ಮಾಡಿದ್ದು? ನಾನ್ ನಿಮ್ಮತ್ರ ಮಾತಾಡ್ಬೇಕು, ದೇವಸ್ಥಾನದ ಹತ್ರ ಬರ್ತೀರಾ? ನಾಳೆ 10 ಗಂಟೆಗೆ ಬರ್ತೀನಿ, ನೀವು ಕೂಡ ಬೇಗ ಬಂದ್ಬಿಡಿ, ಏನೋ ಸ್ವಲ್ಪ ಕೆಲಸ ಇದೆ ಹೋಗ್ಬೇಕು. ಆಯ್ತಾ? ಓಕೆ ಬಾಯ್. ಬಾಯ್. ನಿಮ್ಮನ್ನ ನೋಡಿದಾಗಿಂದ ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ಐ ಲವ್ ಯು. ನಾವು ತುಂಬಾ ಬಡವರು, ನೀವು ತುಂಬಾ ಶ್ರೀಮಂತರು, ನಮಗೂ ನಿಮಗೂ ಸೂಟ್ ಆಗಲ್ಲ. ಬೇಡ ಬಿಡಿ. ಪ್ರೀತಿಯಲ್ಲಿ ದೊಡ್ಡವರು ಚಿಕ್ಕವರು ಬಡವರು ಶ್ರೀಮಂತರು ಅಂತ ಏನೂ ಇಲ್ಲ. ಪ್ಲೀಸ್ ಐ ಲವ್ ಯು. ನಿಜ ಹೇಳಬೇಕು ಅಂದ್ರೆ ನಿಮ್ಮನ್ನ ಮೊದಲೇ ಸಲ ನೋಡಿದಾಗಲೇ ತುಂಬಾ ಇಷ್ಟ ಆಗ್ಬಿಟ್ರಿ ಕಣ್ರಿ. ಐ ಲವ್ ಯು. ನಾಳೆ ನಮ್ಮ ಮನೆಗೆ ಹೋಗೋಣ, ಅಮ್ಮನ ಮೀಟ್ ಮಾಡಿಸ್ತೀನಿ. ಹ್ಮ್. ಬಾ ಒಳಗೆ. ಯಾರು ಶಿವು ಈ ಹುಡುಗಿ? ಅಮ್ಮ ಇವಳ ಹೆಸರು ನಿಶಾ ಅಂತ. ಆಶೀರ್ವಾದ ಮಾಡಿಮ್ಮ. 100 ವರ್ಷ ಚೆನ್ನಾಗಿರಮ್ಮ. ಯಾರ ಮಗಳಮ್ಮ ನೀನು? ದೊಡ್ಡೇಗೌಡ್ರ ಮಗಳು. ದೊಡ್ಡೇಗೌಡ್ರ ಮಗಳ ನೀವು? ಹಲೋ ಅಪ್ಪ, ಒಂದ್ ನಿಮಿಷಮ್ಮ ಬಂದೆ. ಹಲೋ ಅಪ್ಪ, ಇಲ್ಲ ಫ್ರೆಂಡ್ ಮನೆ ಹತ್ರ ಇದ್ದೆ. ಅಮ್ಮ ಏನು? ಅಮ್ಮ ನಾನು ನಿಶಾನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಮ್ಮ, ಅವಳು ಕೂಡ ನನ್ನ ತುಂಬಾ ಪ್ರೀತಿ ಮಾಡ್ತಾಳಮ್ಮ. ಮದ್ವೆ ಅಂತ ಆದ್ರೆ ಅವಳನ್ನೇ ಅಮ್ಮ ಆಗೋದು. ಶಿವ ನಾನು ಅರ್ಜೆಂಟಾಗಿ ಹೋಗ್ಬೇಕು, ಅಪ್ಪ ಕಾಲ್ ಮಾಡಿದ್ರು, ಬರ್ತೀನಮ್ಮ. ಶಿವು ಅಂತವ್ರ ದೊಡ್ಡವ್ರ ಸಹವಾಸ ಬೇಡಪ್ಪ ನಮ್ಗೆ. ಇಲ್ಲಮ್ಮ ನಾನು ಅಂದ್ರೆ ಅವಳು ತುಂಬಾ ಪ್ರಾಣಮ್ಮ, ನನ್ ಬಿಟ್ಟು ಅವಳು ಬದುಕಲ್ಲಮ್ಮ. ಹಾಗಲ್ಲ ಶಿವು, ಬಡವಾನಿ ಮಡ್ದಂಗಿರು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಂತ ದೊಡ್ಡವ್ರ ಶ್ರೀಮಂತರ ಸಹವಾಸ ಬೇಡಪ್ಪ ನಮಗೆ. ನಾನು ಕೂಡ ಅವಳು ಬಿಟ್ಟು ಬದುಕಲ್ಲಮ್ಮ, ಅವಳಂದ್ರೆ ನನಗೂ ಪ್ರಾಣ. ಶಿವು ಶಿವು. ಹಲೋ. ಹಾಯ್ ಶಿವ, ಎಲ್ಲಿದ್ಯಾ? ಹಾ ನಾನು ಇಲ್ಲೇ ಟೀ ಅಂಗಡಿ ಹತ್ರ ಇದ್ದೀನಿ, ಏನ್ ವಿಷಯ? ನಾಳೆ ದೇವಸ್ಥಾನದ ಹತ್ರ ಸಿಗ್ತೀಯಾ? ಹ್ಮ್ ಬರ್ತೀನಿ. ಓಕೆ ಬಾಯ್, ನಾಳೆ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾಯ್ ಶಿವ. ಹಾಯ್. ಇವಳು ನನ್ನ ಫ್ರೆಂಡ್ ಉಷಾ. ಹಾಯ್. ಹಾಯ್. ನಮ್ಮಿಬ್ರು ಪ್ರೀತಿನ ನಮ್ಮ ಅಪ್ಪಂಗೆ ಹೇಳ್ದೆ, ಒಪ್ತಿಲ್ಲ, ಆದಷ್ಟು ಬೇಗ ಮದ್ವೆ ಆಗೋಣ. ಸ್ವಲ್ಪ ದಿನ ತಾಳು, ನಮ್ಮ ತಾಯಿನ ಒಪ್ಪಿಸ್ತೀನಿ, ಆಮೇಲೆ ನಾವಿಬ್ರು ಮದ್ವೆ ಆಗೋಣ.
ಸರಿ ಆಯ್ತು. ನೀವು ನಿಶಾ ಫ್ರೆಂಡ್ ಉಷಾ ಅಲ್ವಾ? ಹೌದು ಹೇಳಿ, ನೀವು ಶಿವ ತಾನೇ? ಹೌದು. ನಿಶಾ ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತಿದೆ, ಸ್ವಲ್ಪ ಫೋನ್ ಮಾಡಕ್ ಹೇಳ್ತೀರಾ? ನೀವು ಅವಳ ಮರ್ತು ಬಿಡಿ. ಏಕೆ, ಏನಾಯ್ತು? ಅವಳಿಗೆ ನಿನ್ನೆ ತಾನೇ ಮದ್ವೆ ಆಯ್ತು. ಅವಳ ಗಂಡ ಅಮೆರಿಕಾದಲ್ಲಿ ಇರ್ತಾನೆ. ನಿನ್ನೆ ತಾನೇ ಹೋದ್ರು? ಇಲ್ಲ, ಅವಳು ನನಗೆ ಮೋಸ ಮಾಡಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಾನು ನಂಬೋದೇ ಇಲ್ಲ. ನೀವು ನಂಬಲ್ಲ ಅಂದ್ರೆ ಫೋಟೋ ನೋಡಿ. ಶಿವ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಶಿವು, ಶಿವು, ಲವ್ ಫೇಲಿಯರ್ ಆಗಿದೆ, ತಲೆ ಕೆಡಿಸ್ಕೊಂಡಿದ್ದೀನಿ, ಏನೋ ಒಂದು ತಗೊಂಬಾ. ಇಲ್ಲಿಗೆ ಬರೋರ್ದಲ್ಲ ಅದೇ ಕತೆನೆ. ಏನೋ ಮಗ, ಇಲ್ಲಿ ನಮ್ಮ ಹುಡುಗಿ ನನಗೆ ಮೋಸ ಮಾಡ್ಬಿಟ್ಲು ಕಣೋ. ನಾನು ನಿನಗೆ ಅವತ್ತೇ ಹೇಳಿದೆ, ಮಿಡ್ಡಿ ಹಾಕೋಬಾರ, ಮಿಡ್ಕ್ಲಾಡಿ ನಂಬರು, ಚಡ್ಡಿ ಹಾಕೋಬಾರ, ಚಾಮೇಲಿ ನಂಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ, ಈಗ ಅನುಭವಿಸು. ಲವ್ ಚಿಕ್ಕ, ನೀನೇ ನನ್ನ ಪ್ರಾಣ, ನಿನ್ ಬಿಟ್ಟು ನಾನು ಇರಲ್ಲ ಅಂತಿದ್ಲು ಕಣ. ಆದರೆ ಈಗ ಅವಳೇ ಬಿಟ್ಟೋದ್ಲು. ಹೋಗ್ಲಿ ಬಿಡು ಮಗ, ಸಮಾಧಾನ ಮಾಡ್ಕೊ. ಹಲೋ ಅಮ್ಮ, ಇಲ್ಲ 5 ನಿಮಿಷ ಬರ್ತಾ ಇದ್ದೀನಿ. ಮಗ ಬಾರು, ಅಮ್ಮ ಫೋನ್ ಮಾಡ್ತೈತೆ, ಹೋಗೋಣ. ನೀನು ಹೋಗು ಮಗ, ನಾನೇ ಬರ್ತೀನಿ. ಮಗ ನಾನು ನಿನ್ನ ಬೆಳಗ್ಗೆ ಸಿಗ್ತೀನಿ, ನೀನು ಬೇಗ ಹೋಗಿ ಮನೆಗೆ ಸೇರ್ಕೋ. ಇವತ್ತು ನಾವು ತಿನ್ನೋ ಅಣ್ಣ ಹಾಳು ಮಾಡ್ದೆ, ಇವತ್ತು ನಿನ್ನ ಯಾರೋ ಕಾಪಾಡ್ತಾರೆ. ಏನೋ ಗುರಾಯಿಸ್ತಾ ಇದೀಯಾ? ನನ್ನ ಮಗ ನನಗೆ ಹೊಡಿತೀಯ? ಕಿರ್ಚಾಡ್ ಬಿಡಿ, ಇದು ಹಾಸ್ಪಿಟಲ್, ಮನೆ ಅಲ್ಲ, ಸರಿನಾ? ನನಗೆ ಇರೋದು ಒಬ್ಬನೇ ಮಗ ಡಾಕ್ಟ್ರೆ, ಏನಾದರೂ ಮಾಡಿ ಬದುಕಿಸ್ಕೊಡಿ ಡಾಕ್ಟ್ರೆ. 2 ಲಕ್ಷ ಖರ್ಚಾಗುತ್ತೆ, ನೀವು ಆದಷ್ಟು ಬೇಗ ತಂದು ಕಟ್ಟಿದ್ರೆ ನಾವು ಆಪರೇಷನ್ ಶುರು ಮಾಡ್ತೀವಿ. ಸರಿ ಡಾಕ್ಟ್ರೆ, ತರ್ತೀನಿ ಡಾಕ್ಟ್ರೆ. ದಣಿ, ದಣಿ, ಯಾರು? ದಣಿಯವರನ್ನ ನೋಡ್ಬೇಕಿತ್ತು. ಹಾ, 1 ನಿಮಿಷ ಬಂದೆ. ಹೇಳಿ ಶಾಂತಮ್ಮ, ಏನು ಇಲ್ಲಿವರೆಗೂ? ನಿಮ್ಮ ತಂದೆಯವ್ರನ್ನ ನೋಡ್ಬೇಕಿತ್ತು. ಅವ್ರಿಲ್ವಲ್ಲ, ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಬರೋದಿನ 1 ತಿಂಗಳು ಆಗ್ಬೋದು. ನನ್ನ ಮಗನಿಗೆ ತುಂಬ ಸೀರಿಯಸ್ ಆಗೋಗ್ಬಿಟ್ಟಿದೆ, ಆಪರೇಷನ್ ಮಾಡಬೇಕು ಅಂತವ್ರೆ. ನಿಮ್ಮ ತಂದೆಯವ್ರ ಹತ್ರ 2 ಲಕ್ಷ ರೂಪಾಯಿ ಸಾಲ ಕೇಳೋಣ ಅಂತ ಬಂದೆ.
ಏನು ಮಾಡೋದಮ್ಮ, ನನ್ನ ತಂದೆಯವ್ರು ಬೇರೆ ಊರಲ್ಲಿಲ್ಲ. ಆಮ್ಮ, ನಮ್ಮ ಫ್ರೆಂಡ್ ಒಬ್ಬರಿಗೆ ಅರ್ಜೆಂಟ್ ಕಿಡ್ನಿ ಬೇಕಾಗಿದೆ, ನೀವು ಕೊಡೋದಾದ್ರೆ ನೋಡಿ, ಹಣದ ವ್ಯವಸ್ಥೆ ಮಾಡ್ತಾರೆ. ಕಿಡ್ನಿನ ಅವ್ರು ನನಗೆ 2 ಲಕ್ಷ ರೂಪಾಯಿ ಕೊಡೋದಾದರೆ ನನ್ನ ಕಿಡ್ನಿ ಕೊಡೋಕೆ ರೆಡಿ. ಹಾಂ ಸರಿ ಅಮ್ಮ, ಹಾಗಾದರೆ ಅವ್ರ ಹತ್ರ ನಾನು ಫೋನ್ ಮಾಡಿ ಮಾತಾಡ್ಬಿಟ್ಟು ನಿಮ್ಗೆ ಹಣದ ವ್ಯವಸ್ಥೆ ಮಾಡಿಸ್ತೀನಿ. ಸರಿ ಬುದ್ಧಿ. ಡಾಕ್ಟ್ರೇ, 2 ಲಕ್ಷ ಹೇಳಿದ್ರಲ್ಲ, ತಗೊಳ್ಳಿ. ಶಿವು, ನನ್ನ ಮಗನಿಗೆ ಬೇರೆ ಯಾರೂ ಇಲ್ಲಮ್ಮ ನನ್ನನ್ನು ಬಿಟ್ಟರೆ. ಇನ್ನು ಮುಂದಕ್ಕೆ ಅವನ ಜವಾಬ್ದಾರಿ ಎಲ್ಲ ನಿಂದೆ ಅಮ್ಮ. ಅಮ್ಮ, 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 ಅಮ್ಮ.